ಅಧ್ಯಕ್ಷೆ ದಿನಾಂಕ ದಿನಕ್ ಏಳರಂದು ಈ ರೆಡಿಯವ್ರ ಮುಖ್ಯಮಂತ್ರಿ ಸಲ್ಮಾನ ಸಿದ್ದರಾಮಯ್ಯ ಅವರು ರೆಡ್ಡಿ ರೆಡಿಯವ್ರು ಮುಖ್ಯಮಂತ್ರಿಗೂ ರಿಪ್ಲೈ ಕೊಡ್ಲಿಕ್ಕಿದೆ ಅದಕ್ಕೆ ಸಿ ಬಿ ಬಿ ಎಚ್ ಅಂದು ಮಾತಾಲಿಕ್ಕಿದೆ ಅಂದ್ರೆ ಹತ್ತು ನಿಮಿಷ ಒಳಗೆ ಪ್ರಾರಂಭ ಮಾಡೋರು

ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರೆಯ ಅವಯವದ ಮೇಲೆ ಚರ್ಚೆ ಮಾಡಲು ಅವಕಾಶ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಸರು ಹೇಳೋಕ್ಕೆ ಬಿ ಜೆ ಪಿರದ್ದು ಹೆದರಿದರು ಇವರಿಗೆ ಟಗರ್ ಅಂತ ಹೆಸರಿಟ್ಟರು ಅವ್ರಿಗೆ ಬಂಡೆ ಅಂತ ಹೆಸರಿಟ್ಟರು ಆ ಎರಡೂ ಕೂಡಿಕೊಂಡು ಇತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾವೆಲ್ಲ ಶಾಸಕರು ಆಯ್ಕೆ ಆಗಿವಂದ್ರೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ಬೇಕಾಗತ್ತೆ ಸರ್ ಅದ್ರ ಕೂಡ ಈ ರಾಜ್ಯದಲ್ಲಿ ಸನ್ಮಾನ್ಯ ಅವರ ಸರ್ಕಾರ ರಚನೆ ಆದ ನಂತರ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯವನ್ನು ಒಟ್ಟೊಟ್ಟಿಗೆ ಒಯ್ಯೋದ್ರ ಮೂಲಕ ಸಾಮಾಜಿಕ ನ್ಯಾಯದ ಜೊತೆಗೆ ಸರಿದೂಗಿಸಿ ಅವಯವನ್ನು ಮಂಡಿಸಿ ದೊಡ್ಡ ಪ್ರಮಾಣದ ಮೂರು ಕೋಟಿ ಮೂರು ಲಕ್ಷ ಇಪ್ಪತ್ತೇಳು ಕೋಟಿ ಏಳುನೂರ ಎಪ್ಪತ್ತೇಳು ಕೋಟಿಯ ಬಜೆಟ್ನ ಮನ್ನೆ ಮಾಡಿದ್ದಾರೆ ಸರ್ ಆದರೆ ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಸರಿಯಾಗಿ ಬಾರದೇ ಇದ್ದರೂ ಕೂಡ ಆರ್ಥಿಕ ಶಿಸ್ತನ್ನು ಜಿ ಎಸ್ ಟಿ ಪಿಯ ಉಲ್ಲಂಘನೆ ಆಗದ ರೀತಿಯಲ್ಲಿ ಆರ್ಥಿಕ ಶಿಸ್ತನ್ನು ಉಳಿಸ್ಕೊಂಡು ವಿತ್ತೀಯ ಶಿಸ್ತಿನ ನೀತಿಗಳನ್ನು ಅಳವಡಿಸ್ಕೊಂಡು ಅಯ್ಯೋ ಮಂಡ್ಯದಕ್ಕೆ ಎಲ್ಲ ನೂರ ಮೂವತ್ತೈದು ಶಾಸಕರು ಆ ಭಾಗದ ಶಾಸಕರು ಕೂಡ ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತೀವಿ ಸರ್ ಅದು ಮಾಡೋದ್ರ ಜೊತೆಗೆ ವಿಶೇಷವಾಗಿ ಕೃಷಿ ಸರ್ ಎರಡು ಸಾವಿರ ಹದಿನೆಂಟರ ಎರಡು ಸಾವಿರ ಹದಿಮೂರಿಂದ ಹದಿನೆಂಟರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತ ಮುಖ್ಯಮಂತ್ರಿಗಳಿದ್ದಾಗ ಕೃಷಿ ಸಚಿವರಾಗಿ ಕೃಷ್ಣ ಬರೇಗೌಡ ಇದ್ದರು ಸರ್ ಒಂದು ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ಜಾರಿ ಇತ್ತು ಅಂದರು ಸರ್ ಒಂದು ದಿವಸ ಫ್ಲೈಟ್ನಾಗ ಹೊಂಟಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇದ್ರು ಎಲ್ಲ ಕೃಷಿ ಹೊಂಡಗಳನ್ನ ನೋಡಿದಾಗ ಎಷ್ಟು ಸಂತೋಷ ಅಂತಂದ್ರೆ ರೈತರಿಗೆ ವರದಾನ ಆಗಿತ್ತು ಈ ಬಾರಿ ಮತ್ತದನ್ನ ಒಳ್ಳೆ ಪ್ರಾರಂಭ ಮಾಡ್ತಕ್ಕಂಥ ತೀರ್ಮಾನ ಮಾಡಲ್ಲ ಅದಕ್ಕೆ ನಾನು ಸರ್ಕಾರಕ್ಕೆ ಅಭಿನಂದನ ಸಲ್ಲಿಸೋದು ಭಾಳ ಮಹತ್ವದ್ದು ಅನ್ನೋದನ್ನು ಹೇಳಕ್ಕೆ ಬಯಸ್ತೇನೆ ಇದ್ರ ಕೂಡ ಗೋದಾಮು ಸಿಟಿ ಗೃಹ ನಿರ್ಮಾಣ ಮೂಲಭೂತ ಸೌಕರ್ಯ ಸಿಟಿ ಕ್ಯಾಪಿಟಲ್ ಮೂಲಕ ಮತ್ತು ತೋಟಗಾರ ಬೆಳೆಗಳಿಗೆ ವಿವಿಧ ಸಂಸ್ಕರಣಾ ಘಟಕಗಳನ್ನ ಕಟ್ಟುವುದರ ಮೂಲಕ ಕೃಷಿಗೆ ಒತ್ತನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ನಾವೇನು ಬಾಡಿಗೆ ಯಂತ್ರಧಾರಗಳನ್ನು ಕೊಡ್ತಿದ್ವಿ ಅದಕ್ಕೆ ಹೈಟೆಕ್ ಹಾರ್ ಹಾರ್ವೆಸ್ಟರ್ ಹಬ್ಬಗಳನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ ನಾನು ಒಂದು ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥ ಸರ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸರ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ರೈತರು ಪ್ರತಿ ವರ್ಷ ಬೆಳೆ ವಿಮೆಯನ್ನು ಕಟ್ತೀವಿ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟು ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಆದರೆ ರೈತರ ಬೆಳೆ ವಿಮೆ ಮಾತ್ರ ಬಿಡುಗಡೆ ಆಗೋದಿಲ್ಲ ಅದಕ್ಕೆ ಇದೊಂದು ದೊಡ್ಡ ಸಮಸ್ಯೆ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದು ಇದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇತ್ತು ಅನ್ನುವಂಥ ಮಾತನ್ನು ನಮ್ಮ ಕೃಷಿ ಸಚಿವಂಥ ಸನ್ಮಾನ್ಯ ಚೆಲ್ಲೂರಾಮಿ ಸ್ವಾಮಿಗೋರು ಕೂಡ ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ ಒಂದು ಭಾರಿ ಮಹತ್ವದಂದ್ರೆ ಸಹ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನೀರಾವರಿ ಇಲಾಖೆ ಸರ್ ಮತ್ತು ಪಿ ಡಬ್ ಡಿ ಮತ್ತು ಜಲ ಆರ್ ಡಿ ಪಿ ಆರ್ ಇಲಾಖೆ ನಾವು ಎಲ್ಲ ಪ ಎರಡು ವರ್ಷದಿಂದ ಅತಿರಿಸ್ಟಿ ಬಂದು ಬಂದು ಒಂದು ರಸ್ತೆ ಉಳಿದಿಲ್ಲ ಸರ್ ನಮಗೇನಾದರೂ ಇವತ್ತು ಓಟ್ ಹಾಕಿ ಆರ್ಚ್ ಕಚಾರ ಅಂದ್ರೆ ಆ ರಸ್ತೆ ಅವ್ರು ರಿಪೇರಿ ಬಿ ಜೆ ಪಿರು ಮಾಡಲಿಲ್ಲ ಅಂತಕೊಂಡು ಹೇಳಿ ನಮಗೆ ಓಟ್ ಹಾಕಿ ಹಾರ್ಚ್ ಕಚಾರ ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ ನೀರಾವರಿಗೆ ಹೆಸರಾದಂಥ ಕ್ಷೇತ್ರ ನಾವುಗುಂದು ವಿಧಾನಸಭಾ ಕ್ಷೇತ್ರ ಅದು ನವಲೂಂದಾಗಿರ್ಬೋದು ಅನ್ನಿಗೆ ಆಗಿರ್ಬೋದು ಹುಬ್ಬಳ್ಳಿ ತಾಲೂಕು ಆಗಿರ್ಬೋದು ಸರ್ ಅತಿ ಹೆಚ್ಚು ಅಚ್ಚುಕಟ್ಟು ಪ್ರದೇಶವನ್ನು ಹೊಂದಿದಂಥ ಕ್ಷೇತ್ರ ನನಗಾಗಿ ಎರಡು ಡಿವಿಷನ್ ಎಂಟು ಸಬ್ ಡಿವಿಷನು ಒಂದು ಕ್ವಾಲಿಟಿ ಕಂಟ್ರೋಲ್ ಸಬ್ ಡಿವಿಷನ್ ಇದೆ ಅದಕ್ಕೆ ನೀರಾವರಿಗೆ ಹೆಚ್ಚು ಅನುದಾನವನ್ನು ಒದಗಿಸುವುದರ ಮೂಲಕ ಬೆಣ್ಣೆ ಪ್ರವಾಹದಿಂದ ತಡಿಲಿಕ್ಕೆ ಏನೋ ಒಂದು ಇಪ್ಪತ್ತು ಹಳ್ಳಗಳದವು ಆ ಹಳ್ಳಕ್ಕೆ ಒಂದು ಏನಾದರೂ ಶಾಶ್ವತ ಪರಿಹಾರವನ್ನು ಕಂಡುಹಿಡಬೇಕನ್ನುವಂಥ ಮಾತನ್ನು ಹೇಳಿ ನಾಳೆ ಜುಲೈ ಇಪ್ಪತ್ತೊಂದು ಸರ್ ನವರ್ಗುಂದು ನರ್ಗುಂದು ರೈತ ಬಂಡಾಯದ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಈ ಭಾಗದಿಂದ ಒಂದು ಸಂದೇಶವನ್ನು ಕೊಡಬೇಕು ಮಹದಾಯಿ ಕಲ್ಸಾ ಬಂಡ್ರಿ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಬಂದಿದೆ ಅಂತ ತಿಳ್ಕೊಂಡು ಹೇಳಿ ಈಗಾಗಲೇ ಬಜೆಟ್ನಲ್ಲಿ ಹೇಳಿದ್ದಾರೆ ಆ ಬಜೆಟ್ನಲ್ಲಿ ಹೇಳಿದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸರ್ವಪಕ್ಷದ ಸಭೆ ಕರಿಬೇಕು ಕರೆದು ಎಲ್ಲ ಅವರು ಏನು ಹೇಳ ಮಾನ್ಯ ವಿಜಯೋತ್ಸವನ ಆಚರಿಸ್ಬಿಟ್ರು ಇಲ್ಲ ನಾವು ಈ ಮಾ ಯೋಜನೆ ಜಾರಿ ಮಾಡೇವೆ ಅಂತೇಳಿ ಅದು ಯಾವುದೂ ಜಾರಿಯಾಗಿಲ್ಲ ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿಲ್ಲ ಅದ್ರ ಬಗ್ಗೆ ವಿಶೇಷವಾದಂಥ ಗಮನವನ್ನು ಹರಿಸ್ಬೇಕು ಅನ್ನುವಂಥ ವಿಚಾರವನ್ನು ಹೇಳಿ ನಾನು ಹೆಚ್ಚು ಮಾತನಾಡ್ದೇನೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಅನ್ನುವಂಥ ಕಲ್ಪನೆ ನನಗಿದೆ ಸಮಾಜ ಕಲ್ಯಾಣ ಇಲಾಖೆ ಕೆಲವು ವಿಚಾರಗಳಿರ್ಬೋದು ವಸತಿ ಇಲಾಖೆ ಸರ್ ಐದು ವರ್ಷದಲ್ಲಿ ಒಂದು ಮನೆ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಅವ್ರಿಗೆ ಇವತ್ತು ನಾನು ಅಕಸ್ಮಾತ್ ಅವ್ರು ಇದ್ರೆ ಭಾಳ ಚೆನ್ನಾಗಿ ಹೇಳ್ತಿದ್ದೆ ಅವ್ರಿಗೆ ಅವ್ರಿಗೆ ವಿರೋಧ ಪಕ್ಷದವ್ರು ಹಾಕ್ಕೊಂಡು ನನ್ನ ಇಪ್ಪತ್ತೊಂಬತ್ತು ರಾಜಕೀಯ ಇಪ್ಪತ್ತೊಂಬತ್ತು ವರ್ಷ ರಾಜಕೀಯ ಜೀವನದಲ್ಲಿ ಒಂದು ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ದೆನ ಈ ರೀತಿಯಾಗಿ ಅವರು ಇಲ್ಲದ ಫಲಾನವನ್ನು ಮಾಡೋದಕ್ಕೆ ಒಳ್ಳೆಯದಲ್ಲ ಅವರು ಇದ್ರೆ ಭಾಳ ಚೆನ್ನಾಗಿ ಮಾತಾಡ್ತಿದ್ದೆ ಮತ್ತೊಂದು ಸಲ ಬಂದಾಗ ಆ ವಿಚಾರವನ್ನು ತಮ್ಮಂದ ಪ್ರಸ್ತಾಪ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿ ನಾವೇನು ಐದು ಗ್ಯಾರಂಟಿ ಕೊಟ್ಟಿವಲ್ಲ ಸರ್ ದಯವಿಟ್ಟು ಈ ಭಾಗದಲ್ಲಿ ನಾವು ಯಾರು ಟೆನ್ಷನ್ ತೊಗೊಳ್ಬೇಡಾಗಿಲ್ಲ ಅವರಿಗೆಲ್ಲ ಟೆನ್ಷನ್ ಆಗಿಬಿಟ್ಟಿದೆ ಈಗ ಅವ್ರ ಟೆನ್ಷನ್ ಆದಿದ್ದಕ್ಕೆ ಅವ್ರು ಹೊರಗಿದ್ದಾರೆ ಎಲ್ಲಿ ಇಷ್ಟು ಯೋಜನೆ ಜಾರಿ ಮಾಡಿಬಿಟ್ವಿ ಅಂದರೆ ನಾವು ಅಡ್ರೆಸ್ ಇರೋಂಗಿಲ್ಲ ಅಂತ ಅವ್ರಿಗಿದೆ ಆ ಭಾಗದಲ್ಲಿ ಆ ಸಮಸ್ಯೆ ಇದೆ ಅವ್ರಿಗೆ ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೆಂಟು ಮಂದಿ ಸಂಸದರು ಕೊಟ್ಟಂಥ ಇಪ್ಪತ್ತು ನಾಲ್ಕು ಮಂದಿ ಸಂಸದರು ಕೊಟ್ಟಂಥ ಆ ಪಾರ್ಟಿ ನಮ್ಮ ರಾಜ್ಯಕ್ಕೆ ಏನು ಕೊಟ್ಟಿದೆ ಇವತ್ತು ಮಾದಾಯಿ ಕೊಡಲಿಲ್ಲ ಮೇಕೆದಾಟಿ ಕೊಡಲಿಲ್ಲ ಕಾವೇರಿ ಕೃಷ್ಣ ಸಮಸ್ಯೆ ಇರಲಿಲ್ಲ ಕೃಷ್ಣ ಕಣಿವೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಲಿಲ್ಲ ನೂರಾರು ಸಮಸ್ಯೆಗಳಿದಾವೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂಥ ಗಮನವನ್ನು ಹರಿಬೇಕು ಹಿಂದೆ ಸನ್ಮಾನ್ಯ ಎಂ ಬಿ ನೀರಾವರಿ ಸಚಿವರಾಗಿದ್ರು ಸನ್ಮಾನ್ಯ ಎಚ್ ಕೆ ಪಾಲ್ ಸಾರ್ ನೀರಾವರಿ ಸಚಿವರಾಗಿದ್ರು ಅಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾವೇ ನೀರಾವರಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ವಿ ಇವ್ರು ಹೆಚ್ಚು ಕೆಲಸ ಮಾಡೋಕ್ಕಾಗಲಿಲ್ಲ ಆ ಭಾಗದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾರ್ರ ಜೊತೆ ನಾನು ಕೂಡ ಪಾದಯಾತ್ರೆಯನ್ನು ಮಾಡಿದ್ದೆ ನನಗವ್ರ ಬಗ್ಗೆ ವಿಶ್ವಾಸ ಇತ್ತು ಏನಾದರೂ ಮಾಡಿ ಮಹದಾಯಿ ಕಸ ಮಾಡಿ ಯೋಜನೆ ಮುಗಿಸ್ತಾರೆ ಅಂತಕೊಂಡು ಹೇಳಿ ಅದು ಏನೂ ಮಾಡೋಕ್ಕಾಗಲಿಲ್ಲ ಸರ್ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಷಯವಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗ ಜನ ನಿಮ್ಮ ಬಗ್ಗೆ ವಿಶೇಷವಾದಂತೆ ನಿರೀಕ್ಷೆ ಇಟ್ಟಾರೆ ಈ ಬಾರಿ ಚುನಾವಣೆಯಲ್ಲಿ ಸರ್ ಧರ್ಮದವರು ನಮಗೆ ಮತ ಹಾಕ್ಯಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಕೂಡ ಇಪ್ಪತ್ತೆರಡು ಸಾವಿರದ ಒಂದೂರ ತೊಂಬತ್ತೊಂಬತ್ತು ಮತ ಪಡೀಬೇಕಂದ್ರೆ ಸರ್ವಧರ್ಮದವ್ರು ಓಟ್ ಹಾಕ್ಯಾರ ಅನ್ನೋದಕ್ಕಂತ ಆಮೇಲೆ ಸಿದ್ದರಾಮಯ್ಯ ಸಾಹಿತ್ಯ ಬಗ್ಗೆ ಯಾರು ಹಿಂದೂದವ್ರು ಅಂತ ಅಷ್ಟೇ ಅಂತಾರೆ ನೀವು ಹಂಗೆ ತಿಳ್ಕೊಬೇಡಿ ಅವ್ರು ಓಟ್ ಹಾಕ್ಯಾರ ಅನ್ನೋದು ನಮ್ಮೆಲ್ಲರ ಗಮನಕ್ಕಿದೆ ಅದಕ್ಕಿಂತ ಇನ್ನೂ ಭಾಳ ವಿಷಯಗಳನ್ನ ಚರ್ಚೆ ಮಾಡಬೇಕಿತ್ತು ನಾನು ಕೂಡ ನಾಳೆ ರೈತ ಹುತಾಂತ ದಿನಾಚರಣೆ ಇರೋದ್ರಿಂದ ತಮ್ಮ ಅನುಮತಿಯನ್ನು ಈಗಾಗಲೇ ಪಡೆದಿದ್ದೇನೆ ನಾನು ಹೋಗಬೇಕಾಗಿದೆ ಅನ್ನುವಂಥ ಮಾತನ್ನು ತಮ್ಮಿಂದ ಅನುಮತಿಯನ್ನು ಕೂಡ ಪಡೆದಿದ್ದೇನೆ ಅನ್ನೋಂಥ ಮಾತನ್ನು ಹೇಳಿ ಬಜೆಟ್ ಮೇಲೆ ಹೆಚ್ಚು ಚರ್ಚೆ ಮಾಡಬೇಕಾಗಿದೆ ನೀರಾವರಿ ಇಲಾಖೆ ಇಲಾಖೆ ಆರ್ ಡಿ ಪಿ ಆರ್ ನಮ್ಮ ಸಣ್ಣ ನೀರಾವರಿ ಇಲಾಖೆ ನಮ್ಮ ಭಾಗದಲ್ಲಿ ಭಾಳ ಪ್ರಮುಖ ಪಾತ್ರ ಪಾತ್ರವಹಿಸ್ತು ಹುಡುಕಿದ ಇಲಾಖೆ ಎಲ್ಲ ಸಮಾಜ ಕಲ್ಯಾಣ ಇರ್ಬೋದು ಇಲ್ಲ ಎಲ್ಲವೂ ಕೂಡ ಬೇಕು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಅಲ್ಲೇ ಉತ್ತರ ಕೊಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ ನಮಗೆ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ಅದು ವಿಶೇಷವಾಗಿ ಕಿತ್ತೂರು ಕನ್ನಡ ಕಡೆ ಹೆಚ್ಚಿನ ಲಕ್ಷ ತಮ್ಮ ಕಡೆ ವಹಿಸ್ಬೇಕನ್ನುವಂಥ ಮಾತನ್ನು ತಮ್ಮ ಮೂಲಕ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ